ಆರಂಭವಾಗಿದೆ ಅಂತ ಅನ್ಕೊಳ್ಬೋದು ಸರ್. ಯಾಕಂದ್ರೆ ಇದುವರೆಗೆ ನೀವು ಗ್ಯಾರಂಟಿ ಕೊಟ್ಟು ಇವಾಗ ಅಷ್ಟು ರೈಸನ್ನ ಕೇಂದ್ರ ಸರ್ಕಾರದಿಂದ ಒದಗಿ ನಾವು 20ನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದೀವಲ್ಲ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ. ಪ್ರತಿಭಟನೆ ಸಾಲ್ವೇಷನ್ ಸಲಹೆ ಮಾಡಿ ಏನ್ ಸಾಲ್ವೇಷನ್ ಮಾಡ್ಬೇಕು ಹೇಳಿ. ಈಗಾಗಲೇ ನಮ್ಮ ಕೆಎಚ್ ಮುನಿಯಪ್ಪನವರು, ಆಹಾರ ಇಲಾಖೆ ಸಚಿವರು ಮತ್ತೆ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಇವರು ಯಾವಾಗ ದೆಹಲಿ ಸರ್ಕಾರದ ಸೂಚನೆ ಮೇರೆಗೆ ಅಕ್ಕಿ ಕೊಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಪೆಕ್ಯುಲಿಯರ್ ಅಂದ್ರೆ ಒಂದ್ ದಿವಸ ಬರೀತಾರೆ ನಾವು ಕೊಡ್ತೇವೆ ಅಂತೇಳಿ, ಮಾರನೇ ದಿವಸ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾವ ಸರ್ಕಾರದ ಬೇಡಿಕೆಗಳು ಜಾಸ್ತಿ ಇದಾವೆ ನಾವು ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಪತ್ರದಲ್ಲಿ ಬರೀತಾರೆ ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಕ್ ಏನಿದೆ ಲಿಕ್ವಿಡೇಟ್ ಮಾಡಲಿಕ್ಕೆ ಪ್ರೈವೇಟ್ ಏಜೆನ್ಸೀಸ್ನ ನಾವು ಎಂಗೇಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಕರ್ನಾಟಕ ರಾಜ್ಯದ ಜನತೆಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಹಾಗಾಗಿ ಈಗ ಅವ್ರು ಕೊಡಲಿಲ್ಲ ಅಂತೇಳಿ ನಾವು ಸುಮ್ಮನೆ ಇರೋದಿಲ್ಲ. ಛತ್ತೀಸ್ಗಢದಲ್ಲಿ ರೈಸ್ ಇದೆ, ತೆಲಂಗಾಣದಲ್ಲಿ ರೈಸ್ ಇದೆ, ಹಾಗೆಯೇ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಲ್ಲೆಲ್ಲಿ ರೈಸ್ ಇದೆ ಅದನ್ನೇ ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಎಲ್ಲ ಒಬ್ಬರೇ ಕೊಡಬೇಕು ಅಂತಲೂ ಇಲ್ಲ. ಎಲ್ಲೆಲ್ಲಿ ಅವರಿಂದ ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಪ್ರೊಕ್ಯೂರ್ ಮಾಡಿ ನಾವು ಆ ಒಂದು ಸರ್ಕಾರದ ನಮ್ಮ ಪಕ್ಷದ ಕಮಿಟ್ಮೆಂಟ್ ಏನಿದೆ ಅದನ್ನು ನಾವು ನಿಜಕ್ಕೂ ಕೂಡ ಜಾರಿ ಮಾಡ್ತೇವೆ. ಎಲ್ಲ ಜನಗೂ 10 ಕೆಜಿ ಕೊಟ್ಟೆ ಕೊಡ್ತೇವೆ. ಸಚಿವರ ಅಪ್ಪಣೆ ಮೇಲೆ ಸರ್, ಈ ಫುಡ್ ಇಲ್ಲ, ಒಂದ್ ನಿಮಿಷ ಫುಡ್ ಇಂದ ಬಗ್ಗೆ ಫುಡ್ ನೀವೇ ಪ್ರಶ್ನೆ ಮಾಡಿ ಹೇಳಿ, ನೀವು ಉತ್ತರ ಹೇಳಿ. ಯಾವಾಗ ತಂದಿತ್ತು ಇವಾಗ ಫುಡ್ ಸೆಕ್ಯೂರಿಟಿ ಆಗಿ ತಂದಿದ್ದು? ಯಾರು ಹಸಿವಿನಲ್ಲಿರ್ತಾರೆ ಅವ್ರಿಗೆ ಕೊಡಬೇಕು ಅಂತೇಳಿ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 5 ಕೆಜಿನ ಕೊಡಬೇಕು, 3 ರೂಪಾಯಿ ರೇಟ್ನಂಗೆ 3 ರೂಪಾಯಿ ದರದಂಗೆ ರಾಜ್ಯ ಸರ್ಕಾರ ಕೊಟ್ಟು ಕೊಂಡ್ಕೊಂಡು ಹಂಚಬೇಕು ಅಂತ. ಕೇಂದ್ರದ್ದು ಅಂದರೆ ಮನಮೋಹನ್ ಸಿಂಗ್ ತಂದಿದ್ದು. ನಿನ್ನೆ ರಾತ್ರಿ ಒಂದು ಟಿವಿನಲ್ಲಿ ನೋಡ್ತಾ ಇದ್ದೆ ನಾನು, ಇದು ಕೇಂದ್ರದ್ದು ಅಂತಾರೆ. ಪಾಪ ಮನಮೋಹನ್ ಸಿಂಗ್ ಹೆಸರನ್ನ ಪಾಪ ತಂದಂತ ಪುಣ್ಯಾತ್ಮನ ಹೆಸರನ್ನ ಹೇಳಲಿಲ್ಲ. ಆದರೆ ನಾನು ಕೇಳ್ತಾ ಇರೋದು, ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು? ನಾವೆಲ್ಲ ರಾಜ್ಯಗಳು ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡು ಅಲ್ಲೊಂದು ಕೇಂದ್ರ ಸರ್ಕಾರ ಮಾಡ್ಕೊಂಡಿದ್ದಾನೆ. ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಬೇಕಾದರೂ ಅಕ್ಕಿ ಇದೆ ಅಂತೇಳಿ ಇವತ್ತು ಅಂಕಣದಲ್ಲಿ ಬರೆದಿದ್ದಾರೆ ನೋಡಿ, ಸಂಪಾದಕೀಯದಲ್ಲಿ ಬರೆದಿದ್ದಾರೆ. ಎಷ್ಟು ಬೇಕಾದ್ರೂ ಅಕ್ಕಿ ಸಿಗುವಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಕೊಡ್ತೀವಿ ಎಂದು ಕೊನೆಯಲ್ಲಿ ಕೊಡಕ್ಕಲ್ಲ ಅಂತ ಅಂದರೆ ಇದು ರಾಜಕೀಯ ದ್ವೇಷ ಅಲ್ವಾ? ಮತ್ತು ಒಕ್ಕೂಟ ವ್ಯವಸ್ಥೆನಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ? ನಮ್ಮ ನಾವು ಹಂಗಾರೆ ಹೇಳ್ತೀವಿ, ನಾಳೆ ಬೆಳಿಗ್ಗೆ ಕೇಂದ್ರ ಸರ್ಕಾರದಲ್ಲಿ ತಂದಂಥ ಯಾವುದೇ ಯೋಜನೆಗಳನ್ನು ನಾವು ತಿರಸ್ಕಾರ ಮಾಡ್ತೀವಿ ಅಂತೀವಿ. ನಾವು GST ಬೇಕೇ ಇರಲ್ಲ ನಮಗೆ. ಎಷ್ಟು ತಗೊಂಡು ಎಷ್ಟು ಲಕ್ಷ 1000 ಲಕ್ಷ ಕೋಟಿ ನಾವು ಟ್ಯಾಕ್ಸನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ, ನಾವ್ಯಾಕೆ ಕೊಡ್ಬೇಕು ಅವ್ರಿಗೆ? ಹಂಗಾರೆ ಒಕ್ಕೂಟ ವ್ಯವಸ್ಥೆ ಕೊಟ್ಟು ತಗೊಳತ್ತಾನೆ. ಅವ್ರು ನಮಗೆ ಸಹಾಯ ಮಾಡಬೇಕು, ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅವ್ರನ್ನ ನಂಬ್ಕೊಂಡಿರೋದು. ಈಗ ಇವರು ಏಟು ಕೈ ರಾಜಕೀಯ ದುರುದ್ದೇಶ ತೀರಿಸಿಕೊಂಡ್ರೆ ಮುಂದೆ ಇದೆಲ್ಲ ಭಾಳ ಎಫೆಕ್ಟ್ ಆಗುತ್ತೆ, ಇದು ಭಾಳ ಅನುಭವಿಸ್ಬೇಕಾಗತ್ತೆ. ಇದೊಂದೇ ಅಲ್ಲ, ಯಾವುದನ್ನು ನೋಡಿ ಈ ಥರ ಇಲ್ಲಿ DC ಸಾಹೇಬರಿದ್ದಾರೆ, ಹೋದ ಸಾರಿ ಫ್ಲಡ್ ಡ್ಯಾಮೇಜಸ್ಸಲ್ಲಿ 1020 ಕೋಟಿ ಹೋಯ್ತು. ನಮ್ಮ ಹಾಸನ ಜಿಲ್ಲೆಗೆ ಎಷ್ಟು ಹೋಯ್ತು, ಎಷ್ಟು ಕೋಟಿ ಎಷ್ಟು ಬಂದಿದೆ? ಸೆಂಟ್ರಲ್ ಗವರ್ಮೆಂಟ್ ಇಂದ ಬರಲಿ ದುಡ್ಡು ಬಡ್ಲಿ ದುಡ್ಡು ಅಂತ 1020 ಇಟ್ಕೊಂಡಿದಾರಲ್ಲ, ಯಾವ್ದು ಕೊಟ್ಟಿದಾರಾ? ನಮಗೆ ಬೇಕಾದಷ್ಟು ತಾರತಮ್ಯ ಇದೆ. ಫುಡ್ ಗ್ರೈನ್ಸ್ ಅಲ್ಲಿ ಅವ್ರು ಕೊಡದೆ ಹೋದ್ರೆ ಆ ಪಕ್ಷದ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ, ಮುಂದೆ ಅವ್ರು ಬಹಳ ಆಘಾತ ಅನುಭವಿಸ್ಬೇಕಾಗುತ್ತೆ BJP ಅವರು.